ಗಂಗೊಳ್ಳಿ ರಾಯಣ್ಣರು ಕೇವಲ ಇಲ್ಲಿ ಕೂತಂತ ಹಾರುವ ಸಮಾಜ ಸುರುಬ ಸಮಾಜದ ಆಸ್ತಿ ಅಲ್ಲ. ಗಂಗೊಳ್ಳಿ ರಾಯಣ್ಣರು, ಕಿತ್ತೂರು ರಾಣಿ ಚೆನ್ನಮ್ಮ ಇವರು ದೇಶದ ಆಸ್ತಿ, ದೇಶಕ್ಕೆ ಸ್ವತಂತ್ರ ದರ್ಶಿಸಿದಂತವರು. ಗಂಗೊಳ್ಳಿ ರಾಯಣ್ಣನ ಮೂರ್ತಿ ಕೇವಲ ಹಾರುವ ಸಮಾಜವ್ರು ಹಾಕುವಂಥದ್ದಲ್ಲ, ಇಡೀ ದದಾಮಠಿ ಗ್ರಾಮಸ್ಥರು, ಇಡೀ ಭಾರತ ದೇಶ ಇವತ್ತು ಹೆಮ್ಮೆ ಪಡಬೇಕಾಗಿದ್ದು. ಯಾಕಂದ್ರೆ ಇವರು ಯಾವುದೇ ಜಾತಿ ಮತಕ್ಕೆ ಸೀಮಿತ ಅಲ್ಲ, ಇವರು ಯಾವುದೇ ಜಾತಿ ಮತಕ್ಕೆ ಸ್ವತಂತ್ರ ಹೋರಾಟ ಮಾಡೋದಕ್ಕೆ ಯಾವ ಜಾತಿಯಿಂದ ಹೋರಾಟ ಮಾಡಿದಾರ ಅವರು? ಸಂಗೊಳ್ಳರಾಯಣ್ಣ ಏನು ಹಾರುವ ಸಮಾಜದಲ್ಲಿ ಹೋರಾಟ ಮಾಡಿದಾರ? ಸಂಗೊಳ್ಳರಾಯಣ್ಣ ಹೋರಾಟ ಮಾಡಿದ ಸಲುವಾಗಿ ಈ ದೇಶದ ಸ್ವಾತಂತ್ರ್ಯ ಸಲುವಾಗಿ ಬ್ರಿಟಿಷ್ ಸಲುವಾಗಿ ಹೋರಾಟ ಮಾಡಿದ್ರು. ಯಾಕಂದ್ರೆ ಈ ಎಲ್ಲ ಪುಣ್ಯ ಪರಿಶ್ರಮ ಏನಾಗಿದ್ದ ಅಂದ್ರೆ ಬಸವಣ್ಣವ್ರ ಮೈದು ಲಿಂಗಾಯತರು ಸೇರಿಸ್ಕೊಳ್ತೀವಿ, ಕನಕದಾಸರ ಮೈದು ಹಾಲ್ಮತ ಮಾಡಿಸ್ಕೊಳ್ತೀವಿ, ಕಿತ್ತೂರು ರಾಣಿ ಚೆನ್ನಮ್ಮನ ಮೊದಲು ಲಿಂಗಾಯತ ಈಗ ಈಗ ಬರಬರ್ತಾ ನಮ್ಮ ಈ ವಿಎಸ್ ಪಾಟೀಲ್ ಮೈದು ಪಶ್ಚಿಮ ಸಾಧ್ಯತೆ ಅಕ್ಕಮಹಾದೇವಿ ಮೈದು ಒಂದು ಸಮಾಜಕ್ಕೆ ಕಂಗೋಳ ರಾಯ ಒಂದು ಸಮಾಜಕ್ಕೆ ಬರ್ಕೊಳ್ತೀವಿ, ಏಮಂಡಿ ಮಲ್ಲಮ್ಮ ನಿಮ್ಮ ಕೂಡ ಬರ್ಕೊಳ್ತೀವಿ. ಇವೆಲ್ಲರೂ ದೇಶದ ಆಸ್ತಿ, ಒಂದು ಸಮಾಜದ ಆಸ್ತಿ ಅಲ್ಲ. ಸಮಾಜ ಸಲ ಹೋರಾಟ ಮಾಡಿದ್ರು ಅಲ್ಲ ಇವರು, ಉತ್ತರ ರಾಣಿ ಸಮಾಜ ಪ್ರತಿ ಸದಸ್ಯರು ಹೋರಾಟ ಮಾಡಿದ್ರು. ಏಸರ ಮಾಡಿದ್ರೆ ಯಾವ್ತರ ಮಾಡಿದ್ರೆ ದೇಶದ ಸಲುವಾಗಿ ಬ್ರಿಟಿಷರ ವಿರುದ್ಧ ಒಬ್ಬ ಮಹಿಳೆಯಾಗಿ ಒಪ್ಪಿದ್ದ ಹೋರಾಟ ಮಾಡಿರೋದು ಕಿತ್ತೂರು ರಾಣಿ ಚೆನ್ನಮ್ಮ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮಗೆ ಶಕ್ತಿಯನ್ನು ತುಂಬಿದಂಥವ್ರು ಯಾರಾದ್ರೂ ಇದ್ರೆ ಆ ಸಂಬಂಧ ಏನಿತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಬರೋದೇ ಅಂತಾರ. ಇವತ್ತು ಸ್ವಂತ ಮಗನಕ್ಕಿಂತ ಹೆಚ್ಚಿನದಾಗಿ ಸ್ವಂತ ಮಕ್ಕಳು ಹೆಂಗಿದ್ರೆ ನಮ್ಗೆ ಗೊತ್ತೀಗಲ್ಲ ಭಾಳ ಮಂದಿ. ಆದರೆ ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನ ಆ ಸಂಸ್ಥಾನವನ್ನು ಉಳಿಸ್ಲಿಕ್ಕೆ ಬೆಳೆಸ್ಲಿಕ್ಕೆ ಬ್ರಿಟಿಷರು ಹೋರಾಟ ಮಾಡೋಕ್ಕೆ ಯಾರು ಇವತ್ತು ದಿವಸ ಅವರ ಅನುಪಸ್ಥಿತಿಯಲ್ಲೂ ಕೂಡ ಇವತ್ತು ಇವತ್ತು ಹೋರಾಟ ಮಾಡಿದಂಥವ್ರು ಸಂಗೊಳ್ಳಿ ರಾಯಣ್ಣರು. ನಾವು ಜಾತಿ ಮತಕ್ಕೆ ಸ್ಥಿತಿ ಮಾಡಬಾರ್ದು, ಕಿತ್ತೂರು ರಾಣಿ ಚೆನ್ನಮ್ಮ ಮಾಡಬಾರ್ದು, ಸಂಗೊಳ್ಳಿ ರಾಯಣ್ಣರು ಮಾಡ್ಬೋದು, ಮತ್ತೊಂದು ಮಾಡ್ಬೋದು.